ರಿಪ್ಪನ್ಪೇಟೆಯಲ್ಲಿ ಕನ್ನಡ ಸಂಘ ಅಂತ ಮಾತ್ರಕ್ಕೆ ಮತ್ತು ಎರಡು ಮೂರು ಸಂಘಗಳು ಇದ್ದಾರೆ ಅವರು ಕೂಡ ಕಲಾ ಕೌಸ್ತುಭ ಕನ್ನಡ ಸಂಘ ಕಳೆದ 28 ವರ್ಷದಲ್ಲಿ ಕನ್ನಡದ ಭಾಷೆಗಾಗಿ ಕನ್ನಡದ ಉಳಿವಿಗಾಗಿ ಅವರು ಕೂಡ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ ಅದು ಸ್ವಾಗತಾರ್ಹ ಬೆಳವಣಿಗೆ ನಮಗೆ ಅದರ ಬಗ್ಗೆ ಆಕ್ಷೇಪ ಮಾತುಗಳಿಲ್ಲ ಆದರೆ ನವೆಂಬರ್ ತಿಂಗಳು 24 ಮತ್ತು 25 ರಂದು ಅವರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಕೂಡ ಸ್ವಾಗತಾರ್ಹ ಬೆಳವಣಿಗೆ ಮತ್ತು ರಿಪ್ಪನ್ಪೇಟೆ 25 26ಕ್ಕೆ ಅವರ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಸ್ವಾಗತಾರ್ಹ ಮತ್ತು ಅದನ್ನು ನಾವು ಕೂಡ ಕನ್ನಡದ ಮತ್ತೊಂದು ಸಂಘ ಆಗಿದ್ರು ಕೂಡ ಅದನ್ನು ಸ್ವಾಗತ ಮಾಡ್ತೀವಿ 27ನೇ ತಾರೀಕು ಆಳ್ವಾಸ್ ಮುನಿಸಿರಿ ವಿರಾಸತ್ ಅವರ ಕಡೆಯಿಂದ ಒಂದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಅಂತಕಂತ ಒಂದು ಕಾರ್ಯಕ್ರಮ ಇದೆ ರಿಪ್ಪನ್ಪೇಟೆ ನಡೆಯುತ್ತೆ ಅದರ ಬಗ್ಗೆ ಹೇಳಬೇಕು ಅಂತಂದ್ರೆ ಕಲಾ ಕೌಸ್ತುಭ ಕನ್ನಡ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತ ಹೇಳಿ ಅವರು ಪತ್ರಿಕೆ ಮತ್ತೆ ಆಮಂತ್ರಣ ಪತ್ರಿಕೆನ ಮುದ್ರಣ ಮಾಡಿದ್ರು ಏನಪ್ಪ ಈಗ ಅದರಲ್ಲಿ ಏನು ವಿಶೇಷ ಅಂತಂದ್ರೆ ನವೆಂಬರ್ ತಿಂಗಳು ನವೆಂಬರ್ 1ನೇ ತಾರೀಕು ನಾವೇನ್ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ರಾಜ್ಯಾದ್ಯಂತ ನವೆಂಬರ್ ಇಡೀ ತಿಂಗಳು ರಾಜ್ಯಾದ್ಯಂತ ಎಲ್ಲ ಭಾಗದಲ್ಲಿ ನವೆಂಬರ್ ಇಡೀ ತಿಂಗಳು ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಆಚರಣೆ ಮಾಡುವಂತ ವಿಚಾರನ ನಾವೆಲ್ಲರೂ ಕೂಡ ನೋಡಿದೀವಿ ಮತ್ತೆ ಅದರಲ್ಲಿ ಸಂಘ ಸಂಸ್ಥೆಗಳು ಹೆಸರುಗಳು ಬೇರೆ ಬೇರೆ ಇದ್ದು ಕೂಡ ಎಲ್ಲ ಉದ್ದೇಶ ಮತ್ತೆ ಧೋರಣೆ ಆಧಾರದ ಮೇಲೆ ಮಾಡ್ತಾರೆ ನವೆಂಬರ್ 8ರವರೆಗೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಕಲಾ ಕೌಸ್ತುಭ ಕನ್ನಡ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಅವರು ಏನು ಆಳ್ವಾಸ್ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ಏನು ಕೊಡ್ತಾ ಇದ್ದಾರೆ ಅದರಲ್ಲಿ ವಿವಿಧ ಭಾಷೆಗಳನ್ನ ವೈಭವೀಕರಿಸತಕ್ಕಂತ ವಿವಿಧ ಸಂಸ್ಕೃತಿನ ವೈಭವೀಕರಿಸತಕ್ಕಂತ ನೃತ್ಯಗಳು ಇದಾವೆ ಅನ್ನುವಂಥದ್ದನ್ನ ಅವರ ಏನು ಪತ್ರಿಕೆ ಇದೆ ಅದರಲ್ಲಿ ಟ್ರೀಟ್ ಮಾಡಿ ನಾನು ಹೇಳೋದು ಕನ್ನಡ ಸಂಘದ ಧೋರಣೆಗಳು ಮತ್ತೆ ಕನ್ನಡ ರಾಜ್ಯೋತ್ಸವದ ಆಚರಣೆ 26, 25, 26ಕ್ಕೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ 27ನೇ ತಾರೀಕು ನಾವು ಬೇರೆ ಯಾವುದೋ ಒಂದು ಭಾಷೆನ ಸಂಸ್ಕೃತಿನ ವೈಭವೀಕರಿಸೋದಕ್ಕೆ ನಮ್ದು ಕೂಡ ಸಹಯೋಗ ಇದೆ ಅಂತಕ್ಕಂಥ ಏನು ಕಲಾ ಕೌಸ್ತುಭ ಸಂಘದ ಧೋರಣೆ ಇದೆ ಅದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ವಾದ ನಾನು ಕಸ್ತೂರಿ ಕನ್ನಡ ಸಂಘದ ಅಧ್ಯಕ್ಷನಾಗಿ ನಾನು ಕೂಡ ಇದನ್ನ ನನ್ನ ಗಮನಕ್ಕೆ ಬಂದು ನಾನು ಇದನ್ನ ಹೇಳದೆ ಇದ್ದೆ ನಾನು ಕೂಡ ಅದಕ್ಕೆ ನನ್ನ ಸಹಮತ ವ್ಯಕ್ತಪಡಿಸಿದಂಗಾಗತ್ತೆ ಅನ್ನೋ ಭಾವನೆಯಿಂದ ನಮ್ಮೆಲ್ಲರ ಮಾಧ್ಯಮದವ್ರನ್ನ ಕರೆದು ಮತ್ತೆ ನಮ್ಮನ್ನ ಗಮನಿಸ್ತಿರುವಂತ ಸಾರ್ವಜನಿಕರು ಇರ್ಬೋದು ಮತ್ತೊಬ್ರು ಇರ್ಬೋದು ಅವ್ರ ಎದುರುಗಡೆ ಕನ್ನಡ ಸಂಘದ ಧೋರಣೆ ಏನು ಅಂತ ಕೇಳಿದ್ರೆ ನನ್ನ ಉತ್ತರ ಸ್ಪಷ್ಟವಾಗಿದೆ ಕಸ್ತೂರಿ ಕನ್ನಡ ಸಂಘದ ನಿಲುವು ಸ್ಪಷ್ಟವಾಗಿದೆ ನಾವು ಕನ್ನಡದ ನೆಲ ಜಲ ಭಾಷೆಗಾಗಿ ಕಟಿಬದ್ಧರಾಗಿದ್ದೀವಿ ಮುಂದೂ ಕೂಡ ಇರ್ತೀವಿ ಈ ಧೋರಣೆ ನಮಗೆ ಸರಿ ಕಾಣ್ತಾ ಇಲ್ಲ ಇದರ ತೀರ್ಮಾನಗಳನ್ನ ಸಾರ್ವಜನಿಕರೇ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಅವ್ರ ಕಾರ್ಯಕರ್ತರ ಪಟ್ಟಿ ನೋಡಕ್ ಹೋದ್ರೆ ಒಂದು ಯಾವುದೋ ಒಂದು ವಿಚಾರ ಕೂಡ ಗಮನಕ್ಕೆ ಬಂತು ಚರ್ಚಾ ಸ್ಪರ್ಧೆ ಅಂತ ಇಟ್ಟಿದ್ರು ಶಾಸ್ತ್ರೀಯ ಭಾಷೆಯಾಗಿ ಹಿಂದಿ ಅಗತ್ಯವಿದೆ ಪರ ಮತ್ತೆ ವಿರೋಧ ಸಾರ್ವಜನಿಕರಿಗಾಗಿ ಅಂತ ಹೇಳಿ ಹೇಳಿದ್ರು ನಾನು ಹೇಳೋದು ಪರ ಮತ್ತೆ ವಿರೋಧ ಅಲ್ಲಿ ಪರ ಮಾಡ್ತಕ್ಕಂಥವ್ರು ಒಂದಿಷ್ಟು ಜನ ಮಾತಾಡ್ತಕ್ಕಂಥವ್ರು ಬರ ಸಾಧ್ಯತೆಗಳಿರುತ್ತೆ ವಿರೋಧ ಮಾಡೋರು ಇದ್ದಾರೆ ಆದ್ರೆ ಪರ ಮಾತಾಡೋರಿಗೂ ಒಂದು ವೇದಿಕೆ ಕಲಿಸಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಅವರ ಧೋರಣೆ ಕೂಡ ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಇಷ್ಟನ್ನ ಹೊರತುಪಡಿಸಿ ಮತ್ತೆ ಯಾವುದೇ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ನಾವು ಈ ವ್ಯವಸ್ಥೆಯಲ್ಲಿ ಹೇಳಿರೋಂಥದ್ದಲ್ಲ ಕಸ್ತೂರಿ ಕನ್ನಡ ಸಂಘ ನಾವು ಯಾವ ಧೋರಣೆ ಮತ್ತೆ ನಮ್ಮ ಧೋರಣೆಗಳಿಂದ ಯಾವತ್ತೂ ಕೂಡ ಹಿಂಸರಿಯಂತ ವ್ಯವಸ್ಥೆ ಇಲ್ಲ ಕನ್ನಡದ ಭಾಷೆಗಾಗಿ ನಾವು ಮುಂದೂ ಕೂಡ ಕಟಿಬದ್ಧರಾಗಿ ಇರ್ತೀವಿ ಈ ಧೋರಣೆಯನ್ನು ಕಲಾ ಕೌಸ್ತುಭ ಕನ್ನಡ ಸಂಘ ಹಿಂದೆ 28 ವರ್ಷ ಕನ್ನಡಕ್ಕಾಗಿ ಹೋರಾಟ ಮಾಡಿ 29ನೇ ವರ್ಷದಲ್ಲಿ ಈ ತರದ ಒಂದು ಧೋರಣೆ ನಾವು ತಳೆದಿದ್ದಾರೆ ಇದು ಸರಿಯಲ್ಲ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ನನಗೆ ಮಾತ್ರ